हाय, वेरी गुड इवनिंग एवरीवन। टुडे आई एम गोइंग टू सॉल्व 2018 क्वेश्चन पेपर, कॉम्प्यूट द इनकम फ्रॉम अदर सोर्सेस ऑफ मिस्टर श्रीनिधि फॉर द असेसमेंट ईयर 1920 VSKUB BCOM 6 सेमेस्टर 2018 क्वेश्चन पेपर। सो दिस इज अ 15 मार्क्स क्वेश्चन। द क्वेश्चन इज क्वेश्चन नंबर इज 26, बट हियर द पेपर, look at this question, sorry 26 question paper. Karthik gives the following information: his income for the previous year, director sitting fees, it is taxable, director sitting fees is taxable, OS, under OS it is, it should be considered as per section 56 subsection 1. Dividend on shares or dividend on shares of UK company, it is taxable. So 2018 question paper na solve maartta idini ivattu 15 marks ge VSKUB idu. So ivereddu concept, ivereddu director sitting fees kuda theory concept helbekadre helide idu other sources alli bartade. Dividend on shares of UK company, idu foreign company dividend on shares other sources ge aagbeku. Dividend on shares of Indian company not taxable, it is tax free, should not be considered. Royalty on a test book 50,000 royalty book test book ಇದೆ, ಇದಕ್ಕೇನಾದರೂ ಎಕ್ಸ್ಪೆನ್ಸಸ್ ಇದ್ದರೆ ಮೈನಸ್ ಮಾಡಬೇಕು. ಕೆಳಗಡೆ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾನೆ ಇಲ್ಲಿ. ಎಕ್ಸ್ಪೆಂಡಿಚರ್ ಫಾರ್ ಪ್ರಿಪೇರಿಂಗ್ ಮ್ಯಾನ್ ಸ್ಕ್ರಿಪ್ಟ್ ಆಫ್ ಟೆಸ್ಟ್ ಬುಕ್ ಅಂತ ಹೇಳ್ತಾನೆ. ಈ 10,000 ರೂಪಾಯಿನ ಈ ಮೇಲೆ ಹೇಳಿರ್ತಕ್ಕಂಥ ಈ 50,000 ರೂಪಾಯಿದಾಗೆ ಈ 10,000 ರೂಪಾಯಿ ಮೈನಸ್ ಮಾಡಬೇಕು. ಸೊ 50,000 ಮೈನಸ್ 10,000 40,000. ಗ್ರೌಂಡ್ ರೆಂಟ್ 90,000 ಅದರ ಸೋರ್ಸಿಗೆ ಆಗಬೇಕು. ನೆಕ್ಸ್ಟ್ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ನೇಪಾಳ್, ಇದನ್ನು ಟ್ಯಾಕ್ಸ್ ಮಾಡಬೇಕು. ಇದಕ್ಕೊಂದು 60,000ಗೆ ಸಿ ಔಟ್ ಆಫ್ 60,000 ದೇರ್ ಇಸ್ ಎಕ್ಸ್ಪೆನ್ಸಸ್ ಫಾರ್ ಅಗ್ರಿಕಲ್ಚರ್ 20,000. ಸೊ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ನೇಪಾಳ್ 60,000 ಮೈನಸ್ 20,000 ಫಾರ್ ಎಕ್ಸ್ಪೆನ್ಸಸ್ ಆನ್ ಅಗ್ರಿಕಲ್ಚರ್, ದ ಬ್ಯಾಲೆನ್ಸ್ ವಿಲ್ ಬಿ 40,000 ಇಸ್ ಟ್ಯಾಕ್ಸಬಲ್ ಅಂಡರ್ ಓಎಸ್. ನೆಟ್ ಅಮೌಂಟ್ ರಿಸೀವ್ಡ್ ಆನ್ ಲಾಟ್ರಿ, ಯು ಆರ್ ಕ್ಲಿಯರ್ಲಿ ಸ್ಟೇಟೆಡ್ ದಟ್ ನೆಟ್ ಇನ್ಕಮ್ ದ ಲಾಟ್ರೀಸ್ 1,40,000 ಇಂಟು 100/70. ಲಾಟ್ರಿ ಇನ್ಕಮ್ ಮಸ್ಟ್ ಬಿ ಗ್ರಾಸ್ಡ್, 1,40,000 ಇಂಟು 100/70 ಮಾಡಬೇಕು. ನೆಕ್ಸ್ಟ್ ಹಿಸ್ ಅದರ್ ಇನ್ವೆಸ್ಟ್ಮೆಂಟ್ ಆರ್ ಆಸ್ ಫಾಲೋಸ್, ಅಪಾರ್ಟ್ ಫ್ರಮ್ 7 ಐಟಮ್ಸ್ ಹಿಸ್ ಅದರ್ ಇನ್ವೆಸ್ಟ್ಮೆಂಟ್ಸ್ ಮೇಡ್ ಇನ್ ಡಿಫ್ರೆಂಟ್ ಬಾಂಡ್ಸ್, ಡಿಫ್ರೆಂಟ್ ಕಂಪನಿ ಬಾಂಡ್ಸ್ ಅಂಡ್ ಡಿಫ್ರೆಂಟ್ ಸೆಕ್ಟರ್ಸ್ ಬಾಂಡ್ಸ್. ಹಿಯರ್ 1,08% ಕರ್ನಾಟಕ ಗೌರ್ಮೆಂಟ್ ಬಾಂಡ್ಸ್, ಇಟ್ಸ್ ನಾಟ್ ಕಮ್ಸ್ ಅಂಡರ್ 4 ಟೈಪ್ಸ್ ಆಫ್ ಸೆಕ್ಯೂರಿಟೀಸ್, 4 ಥರದ ಸೆಕ್ಯೂರಿಟೀಸ್ ಏನಿದೆ ಅದರಲ್ಲಿ ಬರಲ್ಲ. ಸೊ 1,00,000 ಮೇಲೆ 8% ಮಾಡಬೇಕು, 8,000 ರೂಪಾಯಿ ಅಷ್ಟೇ. ನೆಕ್ಸ್ಟ್ 2,12% ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ ಬಾಂಡ್ಸ್, 2,12,100 ಓವರ್, ದರ್ ಇಸ್ ನೋ ಗ್ರಾಸಪ್, ದರ್ ಇಸ್ ನೋ ಕ್ವಶನ್ ಅರೈಸಸ್ ಗ್ರಾಸಪ್ ರೆಗಾರ್ಡಿಂಗ್ ದೀಸ್ ಇನ್ವೆಸ್ಟ್ಮೆಂಟ್ ಸೆಕ್ಯೂರಿಟೀಸ್. ನೆಕ್ಸ್ಟ್ 1,07% ಫಿಕ್ಸ್ಡ್ ಡೆಪಾಸಿಟ್ ಇನ್ SBI ಆರ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಔಟ್ ಆಫ್ 1,00,000 7/100 ದ ಬ್ಯಾಲೆನ್ಸ್ ವಿಲ್ ಬಿ ಟ್ಯಾಕ್ಸಬಲ್. ನೆಕ್ಸ್ಟ್ ಹೀ ಕ್ಲೈಮ್ಸ್ ದ ಫಾಲೋಯಿಂಗ್ ಎಕ್ಸ್ಪೆನ್ಸಸ್, ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಪರ್ಚೇಸ್ ಆಫ್ ಸಮ್ ಅಬೌವ್ ದ ಸೆಕ್ಯೂರಿಟೀಸ್. ಫಸ್ಟ್ ಅಡ್ಜಸ್ಟ್ಮೆಂಟ್, ಈ ಕ್ಲೈಮ್ಸ್ ದ ಫಾಲೋಯಿಂಗ್ ಎಕ್ಸ್ಪೆನ್ಸಸ್, 17,000 ಶುಡ್ ಬಿ ಡಿಡಕ್ಟೆಡ್ ಅಂಡರ್ ಸೆಕ್ಷನ್ 57 ಆಫ್ಟರ್ ಫೈಂಡಿಂಗ್ ಗ್ರಾಸ್ ಇಂಟ್ರೆಸ್ಟ್ ಆರ್ ಗ್ರಾಸ್ ಇನ್ಕಮ್, ದ 17,000 ಶುಡ್ ಬಿ ಡಿಡಕ್ಟೆಡ್ ಅಂಡರ್ ಸೆಕ್ಷನ್ 57. ನೆಕ್ಸ್ಟ್ ಕಲೆಕ್ಷನ್ ಚಾರ್ಜಸ್ ಆರ್ 17,000 plus 700 ಇಟ್ ಶುಡ್ ಬಿ ಕ್ವಾಲಿಫೈಡ್ ಅಂಡರ್ ಸೆಕ್ಷನ್ 57, ಐ ಮೀನ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 57, ದೀಸ್ ಆರ್ ಕ್ವಾಲಿಫೈಡ್. 20,000 ಶುಡ್ ಬಿ ಡಿಡಕ್ಟೆಡ್ ಫ್ರಮ್ 6th ಪಾಯಿಂಟ್, ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ 60,000 ಮೈನಸ್ 20,000. ನೆಕ್ಸ್ಟ್ ಎಕ್ಸ್ಪೆಂಡಿಚರ್ ಫಾರ್ ಪ್ರಿಪೇರಿಂಗ್ ಮ್ಯಾನ್ಸ್ಕ್ರಿಪ್ಟ್ ಟೆಕ್ಸ್ಟ್ ಬುಕ್ಸ್ ಫಾರ್ ರುಪೀಸ್ 10,000, 10,000 ಶುಡ್ ಬಿ ಡಿಡಕ್ಟೆಡ್ ಫ್ರಮ್ 4th ಪಾಯಿಂಟ್, ರಾಯಲ್ಟಿ ಆನ್ ಟೆಕ್ಸ್ಟ್ ಬುಕ್. ದ ಇಯರ್ ದ ಕ್ವಶನ್ ಈಸ್ ಕಂಪ್ಲೀಟ್, ಲಾಸ್ಟ್ ಸೆಂಟೆನ್ಸ್ ಈಸ್ ಗಿವನ್ ಇಯರ್, ಕಂಪ್ಯೂಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಫ್ ಶ್ರೀನಿಧಿ ಫಾರ್ ದ ಅಸೆಸ್ಮೆಂಟ್ ಇಯರ್ 1920 VSKUB
6th sum 2018 question paper. Next step is observe the board. I will going to solve this question on the board. Take down the question first. Okay. VSKB 2018 question paper for 15 marks. So just I have explained the question. Now I will show you the way of presentation. I mean answer, solution. Okay, first item here, director sitting fees. Director sitting fees 84,000. Next, dividend on shares of UK company, not Indian company, UK, United Kingdom, UK company, 20,000. Next, third one, dividend on Indian company, it is tax free under section 10 subsection 34. It is tax free. Just write down on the put amount column as nil. So director sitting fees I threw first item. VSKB 2018 question paper solve mod by uni. So UK company, foreign company ಏನಾದರೂ dividend ಬಂದರೆ tax ಮಾಡಬೇಕು. ಥಿಯರಿ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡೋಕೆ ಹೇಳಿದ್ದೀನಿ. ಆಮೇಲೆ ಇಂಡಿಯನ್ ಕಂಪನಿಯಿಂದ ಏನಾದರೂ ಡಿವಿಡೆಂಡ್ ಬಂದರೆ, ಲೈಕ್ ಟಾಟಾ ಕಂಪನಿ, ಇನ್ಫೋಸಿಸ್ ಕಂಪನಿ, ವಿಪ್ರೋ ಕಂಪನಿಯಿಂದ ಏನಾದರೂ ಬಂದಿದ್ರೆ, ಅಥವಾ ರಿಲಯನ್ಸ್ ಕಂಪನಿಯಿಂದ ಡಿವಿಡೆಂಡ್ ರಿಸೀವ್ ಮಾಡಿದ್ರೆ ಇಂಡಿಯಾದಲ್ಲಿ, ಅದು ಟ್ಯಾಕ್ಸ್ ರೇಟ್ 10 ಸೆಕ್ಷನ್ 34. ಓಕೆ, ನೆಕ್ಸ್ಟ್ ಫೋರ್ತ್ ಪಾಯಿಂಟ್, ರಾಯಲ್ಟಿ ಆನ್ ಎ ಟೆಸ್ಟ್ ಬುಕ್. ಸೊ ರಾಯಲ್ಟಿ ಆನ್ ಟೆಸ್ಟ್ ಬುಕ್ 50,000. There is expenses, I mean what we call 50,000 royalty income, less expenses on royalty, I mean book, manuscript expenses given in the client. He claims the following expenses, kelagade kottide nodri, expenses, expenditure relating to manuscript of test book. Manuscript expenses, MANUSCRIPT, manuscript expenses, 10,000. Outer column you can put 40,000. Next, fifth item, ground rent for letting lands, ground rent for letting lands for mining, so 90,000 mining purpose. Next, sixth point, income from agriculture, agriculture in Nepal, in Nepal, inner column 60,000, less, you can draw on first column. ನಿಮಗೆ ಏನಾದರೂ ಇಷ್ಟ ಆದರೆ ಯು ಕ್ಯಾನ್ ಡ್ರಾ ಇಟ್ ಯುವರ್ ಫಸ್ಟ್ ಕಾಲಮ್, ಯುವರ್ ವಿಶ್. ನನಗೆ ಹಿಂದೆ ನೀಡ್ ಲೆಸ್ ಅಗ್ರಿಕಲ್ಚರ್ ಎಕ್ಸ್ಪೆನ್ಸಸ್. $20,000 given in question, outer column $40,000.
ओके गिवन इन द एडजस्टमेंट. नेक्स्ट सेवेंथ आइटम नेट इनकम और नेट अमाउंट. नेट इनकम रिसीव्ड ऑन लॉटरी और आई मीन विनिंग फ्रॉम लॉटरी. द अमाउंट शुड बी ग्रॉस अप. द अमाउंट वॉज 1,40,000 ग्रॉस अप. 1,40,000 इंटू 100 डिवाइड बाय 70 7 2s are 14 2 lakh. Next seventh point is over. Next, his other investments are ₹1 lakh 8% Karnataka government bonds. Karnataka government bonds. So you can 8% allowed on 1 lakh. 1 lakh mele 8% madidre 8,000. Next list of the points is the next here. Ninth one, rupees 2 lakh 12% Bangalore Development Authority bonds. Development Authority bonds. So out of 2 lakh 12% is to be allowed. So there is no grassing up, I mean TDS. So 24,000. Next 10th point, rupees 1 lakh 7% fixed deposits in SBI, State Bank of India. Out of 1 lakh 7% is to be allowed. So 1 lakh into 7 divided by 100, 7,000. Okay, next, power points is over. Next, added by these items. 84,000 plus 20,000 plus 40,000 plus 90,000 plus 40,000 plus 2 lakh plus 8,000 plus 24,000 plus 7,000. 5 lakh 13,000. 5 lakh 13,000. This is gross income. Gross income less deduction under section 57. So first item, interest on loan is given 17,000. Next, second point, collection charges these are allowable under section 57 as per IT Act 1961. 700. So put outer column 17,700. 17,700. So balance will be
5,13,000, 4,95,300. So this is the net income, I mean income from OS. Income from OS. Other sources. Okay, after completion of this, write down some important notes regarding which we were not taken into consideration and which are the importance are computed and what are the deductions are allowed and which are the deductions not allowed. Write down the notes after completion of this. Thank you. Hi, this is another question for you people for 15 marks, which is arised in the VSKV University 2013 and 2015 question. Okay, from the following information furnished by Mr. Basavaraj, compute his income from other sources for the assessment year 2019 and 2020. Dividend on shares of Indian company, it is tax free, should not be taken as income from other sources income. This income should not be considered other source income, so ignore it or leave it, or if you possible write down the note after completion of your answer. Notes ana bariri ella complete admel bekare dividend from Indian company anta bariri, but to particulars column baridru kuda nil hakri amount column nalli indina answer bidisindala aa reethi. Okay, idana hakak barala, foreign company dividend idre hakabodu. ಆಮೇಲೆ ಕೋಆಪರೇಟಿವ್ ಸೊಸೈಟಿಯಿಂದ ಬಂದಿರತಕ್ಕಂಥ ಇಂಡಿಯನ್ ಕೋಆಪರೇಟಿವ್ ಸೊಸೈಟಿಯಿಂದ ಬಂದಿರತಕ್ಕಂಥ ಏನಾದರೂ ಇನ್ಕಮ್ ಇದ್ದರೆ ಡಿವಿಡೆಂಡ್ ಇನ್ಕಮ್ ಇದ್ದರೆ ಹಾಕ್ಬೋದು, ಇದನ್ನು ಹಾಕ್ಲಿಕ್ಕೆ ಬರಲ್ಲ. ಅಂಡರ್ ಸೆಕ್ಷನ್ 10 ಸೆಕ್ಷನ್ 34 10-34 ಬರಲ್ಲ. ಇನ್ಕಮ್ ಫ್ರಮ್ ರೈಟಿಂಗ್ ಆರ್ಟಿಕಲ್ಸ್ ಇನ್ ಮ್ಯಾಗ್ಝಿನ್ಸ್, ಇದು ಅದರ್ ಸೋರ್ಸಸ್ನಾಗ ಬರ್ತದೆ. ಹಿ ಲಿವ್ಸ್ ಇನ್ ಎ ರೆಂಟೆಡ್ ಹೌಸ್ ಪೇಯಿಂಗ್ ರೆಂಟ್ ಆಫ್ ₹6,000 ಪರ್ ಮಂತ್. ಸಿನ್ಸ್ ದ ಹೌಸ್ ಈಸ್ ಟೂ ಬಿಗ್, he has sublet 1/3 of the 1/3 portion of this house at a rent of ₹3,000 per month. So it is comes under subletting income. This is subletting income. First house is too big, 3000 into 12 is the subletting income. 3000 into 12, 36,000. Out of 36,000, some of allowable expenses are there. Example, 6,000 into 1/3, 2,000. 6,000 into 1/3, balance will be 2,000. 2,000 into 24,000. How much? 24,000. This is allowable expenses. First two, 3,000, clarify clearly on the board, but I will explain bit by bit. Write down the points while I am explaining this question. First, 3000 into 12, 36,000. Put 36,000 minus allowable expenses. Here 6,000 is there, but house is too big, 1/3. 6,000 into 1/3, so 2000 into 12, 24,000 minus 24,000. Next, he pays monthly, 36,000 ek month andre 3000 into 12, 3000 into 12, 36,000. He pays municipal tax 1/5 of the whole house, 1500 into 1/3, 3 ones are 3, 5 3 5s are 15. So 500 is to be deducted from this. Next, 36,000 minus 24,000 minus 500. 500 andre 1500 mele 1/3 maadbeku, ishtu bartade 500. 500 aa 500 en maadbeku 36000 24000 kalibeku matte idu 500 rupay kalibeku. Next adan mele repairs whole house antana 2700 into 1/3, 3 1s are 3, 3 9s are 27, so 900. 36,000 minus 24,000 minus 500 minus 600, sorry 900. These items should be deducted from 36,000. 36,000 here, 3000 into 12. Okay, this is income from subletting. Ide income from subletting ka udaharane.
ಈ 6,000 ಮೇಲೆ 1/3 ಮಾಡಬೇಕು, ಈ 1,500 ರೂಪಾಯಿ ಮೇಲೆ 1/3 ಮಾಡಬೇಕು, 2,700 ರೂಪಾಯಿ ಮೇಲೆ 1/3 ಮಾಡಬೇಕು. ಯಾಕಂದರೆ ಓಲ್ ಹೌಸ್ ಅಂತಾನೆ ಇದು ಪರ್ಟಿಕ್ಯುಲರ್ ಒನ್ ಬೈ ತ್ರೀ ಆಫ್ ದ ಪೋರ್ಷನ್ ಆಫ್ ದ ಹೌಸ್ ಅಟ್ ಎ ರೆಂಟ್ ಆಫ್ ರುಪೀಸ್ 3,000 ಪರ್ ಮಂತ್. ಇದು ಪರ್ಟಿಕ್ಯುಲರ್ ಆಗಿ ಒನ್ ಬೈ ತರ್ಡ್ ಮೇಲೆ ಮಾಡಿರ್ತಕ್ಕಂಥ ಹೌಸ್ ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು 3,000. ಸೊ 3,000 ಇಂಟು 12 ಮಾಡ್ಕೋಬೇಕು. 3,000 ಇಂಟು 12 ಮಾಡ್ಕೊಂಡಾದ್ಮೇಲೆ ಇದ್ರ ಮೇಲೆ 1/3 ಮಾಡಿ, 1/3 ಮಾಡಿದ್ರೆ 2,000 ಬರುತ್ತೆ. 2,000 12 ಮಾಡಬೇಕು. 12 ಯಾಕೆ ಮಾಡಬೇಕು ಅಂದರೆ ಪರ್ ಮಂತ್. ಸೊ 2,000 ಇಂಟು 12 ಬಿಕಾಸ್ ರೆಂಟ್ ಈಸ್ ಪರ್ ಮಂತ್, ದ ಮಂತ್ ಶುಡ್ ಬಿ ಕನ್ವರ್ಟೆಡ್ ಇಂಟು ಇಯರ್. ಸೊ ಹಿಯರ್ ದೇರ್ ಈಸ್ ನೋ ವರ್ಡ್ ಈಸ್ ಗಿವನ್ ಪರ್ ಮಂತ್ ಆರ್ ಪರ್, ಸೊ ಈಸ್ ಟೋಟಲಿ ಆಬ್ಸೆಂಟ್ಸ್. ಸೊ ವಿ ಪ್ರಿಸೂಮ್ಡ್ ದಟ್ 1,500 ಇಂಟು 1/3, 2,700 ಇಂಟು 1/3 ಡೈರೆಕ್ಟ್ಲಿ ಟೇಕನ್ ಅಂಡರ್ ಸಬ್ಲೆಟಿಂಗ್ ಇನ್ಕಮ್. ಐ ಮೀನ್ ದೀಸ್ ಆರ್ ದ ಐಟಮ್ಸ್ ಶುಡ್ ಬಿ ಡಿಡಕ್ಟೆಡ್ ಫ್ರಮ್ 36,000. 24,000 ಮೈನಸ್ 500 ಪ್ಲಸ್ 900 ಈ 2,700 ಮೇಲೆ ಮಾಡಿರೋದು, 1,500 ಮೇಲೆ ಮಾಡಿರೋದು ಇನ್ಕಮ್ ಫ್ರಮ್ ಸಬ್ಲೆಟಿಂಗ್. ನೆಕ್ಸ್ಟ್ ಹೀ ರಿಸೀವ್ಡ್ ರುಪೀಸ್ 10,000 ಆ್ಯಸ್ ಇಂಟ್ರೆಸ್ಟ್ ಆನ್ ದ ಟರ್ಮ್ ಡೆಪಾಸಿಟ್ ವಿತ್ ಬ್ಯಾಂಕ್. ಸೊ 10,000 ಇಸ್ ಟು ಬಿ ಟ್ಯಾಕ್ಸ್ಡ್ ಆ್ಯಸ್ ಅದರ್ ಸೋರ್ಸಸ್. ಹೀ ಅರ್ನ್ಡ್ ವಿನ್ನಿಂಗ್ ಫ್ರಮ್ ಲಾಟ್ರಿ 15,000 ಆ್ಯಂಡ್ ಆಲ್ಸೋ ವಿನ್ನಿಂಗ್ ಫ್ರಮ್ ಚೆಸ್ ಗೇಮ್ ರುಪೀಸ್ 3,000. 15,000 ದೆನ್ 3,000 ಆರ್ ಕ್ಯಾಶುವಲ್ ಇನ್ಕಮ್ಸ್. ಓಕೆ, ಹಿಯರ್ ಕ್ಲಿಯರ್ ಪಾಯಿಂಟ್ ಈಸ್ ಗಿವನ್ ಅರ್ನ್ಡ್. ಆಫ್ಟರ್ ಅರ್ನ್ಡ್ ಮೀನ್ಸ್ ದೀಸ್ ಆರ್ ದ ಐಟಮ್ಸ್ ಇನ್ಡೈರೆಕ್ಟ್ಲಿ ಗ್ರಾಸ್ಡ್ ಅಪ್. ಯಾವಾಗ ಅರ್ನ್ಡ್ ನಾವು ಹೊರಡು ಬಂದಾಗ ಅರ್ನ್ಡ್ ವಿನ್ನಿಂಗ್ ಫ್ರಮ್ ಇಟ್ ಮೀನ್ಸ್ ಐ ದಟ್ ಆಲ್ರೆಡಿ ಟಿ ಡಿ ಎಸ್ ಆರ್ ಅಲೌಡ್ ಅಂದರೆ 100 ÷ 70 ಇಟ್ ಹ್ಯಾಸ್ ಬೀನ್ ಮೇಡ್ ಔಟ್. ಇಟ್ ಹ್ಯಾಸ್ ಬೀನ್ ಮೇಡ್ ಔಟ್ ಇಟ್ ದಿ ಇಯರ್ ಬಿಕಾಸ್ ಆಫ್ ದ ವರ್ಡ್ ಈಸ್ ಗಿವನ್ ದಟ್ ಅರ್ನ್ಡ್. ಅರ್ನ್ಡನ್ನು ಹೊರಡು ಬಂದರೆ ಗ್ರಾಸ್ಅಪ್ ಮಾಡೋದೇನಿಲ್ಲ, ಆಲ್ರೆಡಿ ಅದನ್ನು ಗ್ರಾಸ್ಅಪ್ ಮಾಡಿ ಕೊಟ್ಟಿರ್ತಾರಂತ ಅರ್ಥ. ನೆಕ್ಸ್ಟ್ ಈ ರಿಸೀವ್ಡ್, ಸೊ 15,000 3,000 ಈಸ್ ಟು ಬಿ ಟ್ಯಾಕ್ಸಬಲ್. ದ ಕ್ವಶನ್ ಡಸಂಟ್ ಅರೈಸ್ ಗ್ರಾಸಿಂಗ್ ಅಪ್ ಬಿಕಾಸ್ ಅರ್ನ್ಡ್ ಈಸ್ ಗಿವನ್. ಇಲ್ಲಿ ಅರ್ನ್ಡನ್ನು ಕೊಟ್ಟಿರ್ಬೋದು 15,000 ಮೇಲೆ, ಮತ್ತು 3,000 ಮತ್ತು 15,000 ಮೇಲೆ 100 ÷ 70 ಮಾಡೋ ಹಾಗಿಲ್ಲ, ಆಲ್ರೆಡಿ ಡಿಡಕ್ಟ್ ಮಾಡಿದ್ರೆ ಅಂತ ಅರ್ಥ ಅರ್ನ್ಡನ್ನು ಹೊರಡು ಕೊಟ್ಟಿದ್ದಕ್ಕೋಸ್ಕರ. ಈ ರಿಸೀವ್ಡ್ 12,150 ಆಸ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಆಫ್ ಎ ಕಂಪನಿ ನಾಟ್ ಲಿಸ್ಟೆಡ್ ಆನ್ ಎನಿ ಸ್ಟಾಕ್ ಎಕ್ಸ್ಚೇಂಜ್. ಹಿಯರ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್, ಡಿಬೆಂಚರ್ಸ್ ಮೇಲೆ ಬಂದರೆ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಇಟ್ಸ್ ಆಲ್ವೇಸ್ ಕಮ್ಸ್ ಅಂಡರ್ ಕಮರ್ಷಿಯಲ್ ಸೆಕ್ಯುರಿಟೀಸ್. ಸೊ 12,150 ಇಂಟು 100 ÷ 90 ಇಟ್ ಶುಡ್ ಬಿ ಗ್ರಾಸ್ ಅಪ್. ಓಕೆ, 12,150 ಇಂಟು 100 ÷ 90. ನೆಕ್ಸ್ಟ್ ಹಿಯರ್ ರಿಸೀವ್ಡ್ ರುಪೀಸ್ 2,700 ಆಸ್ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್. ಸೊ ಇಯರ್ಲಿ ಕ್ಲಿಯರ್ಲಿ ಸ್ಟೇಟೆಡ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಇಯರ್ ಡಿಬೆಂಚರ್ಸ್ 2,700 ಶುಡ್ ಬಿ ಗ್ರಾಸ್ ಅಪ್ 100 ÷ 90. 2,700 ಇಂಟು 100 ÷ 90. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಆಫ್ ಇಂಗ್ಲೆಂಡ್ ಬಾಂಡ್ಸ್ ಇಟ್ ಈಸ್ ಟ್ಯಾಕ್ಸಬಲ್ OS ಅಂಡರ್ OS. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ SB ಅಕೌಂಟ್ 500. ದ ಮ್ಯಾಕ್ಸಿಮಮ್ ಲಿಮಿಟ್ ಈಸ್ 3,500 ಬಟ್ ಇಟ್ ಇಸ್ ಲೆಸ್ ದ್ಯಾನ್ 3,500. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ SB ಅಕೌಂಟು 3,500 ಟ್ಯಾಕ್ಸ್ ಮಾಡೋಂಗಿಲ್ಲ. ಇಲ್ಲಿ 500 ರೂಪಾಯಿ ಕೊಟ್ಟಾರ, ಸೊ ಇದನ್ನು ಟ್ಯಾಕ್ಸ್ ಮಾಡುವಂತಿಲ್ಲ. ಇನ್ ಕೇಸ್ 5,000 ರೂಪಾಯಿ ಕೊಟ್ಟಿದ್ರೆ, ಎಷ್ಟು ಕೊಟ್ಟಿದ್ರೆ, ಇಫ್ ದ ಅಮೌಂಟ್ ಈಸ್ ಗಿವನ್ ಎಕ್ಸೀಡಿಂಗ್ 3,500, ಐ ಮೀನ್ ಇಫ್ ಇಟ್ ಈಸ್ ಇಫ್ ಇಟ್ ವುಡ್ ಬಿ 5,000, ಔಟ್ ಆಫ್ 5,000 3,500 ಶುಡ್ ಬಿ ಡಿಡಕ್ಟೆಡ್, ರೆಸ್ಟ್ ಆಫ್ ದ ಅಮೌಂಟ್ 1,500 ಇಸ್ ಟು ಬಿ ಟ್ಯಾಕ್ಸಬಲ್ ಅಂಡರ್ OS. 5,000 ರೂಪಾಯಿ ಕೊಟ್ಟಿದ್ರೆ 3,000 ರೂಪಾಯಿ ಟ್ಯಾಕ್ಸ್ ಫ್ರೀ. ಸೊ ಇನ್ನು 1,000 ರೂಪಾಯಿ ಟ್ಯಾಕ್ಸ್ ಮಾಡ್ತಾಯಿದ್ವಿ, ಬಟ್ ಇಲ್ಲಿ 500 ರೂಪಾಯಿ ಕೊಟ್ಟಿರೋದ್ರಿಂದ 3,500 ರೂಪಾಯಿಗಿಂತ ಕಡಿಮೆ ಇದೆ. ಸೊ 3,500 ರೂಪಾಯಿವರೆಗೂ ಇದೆ. ಸೊ ಅಲ್ಲಿವರೆಗೂ ಆದರೂ ಆ ಅಮೌಂಟ್ಗಿಂತ ಕಡಿಮೆ ಇರೋದ್ರಿಂದ ನಾ ಥಿಯರಿ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಅಕೌಂಟು ಆ 3,500 ರೂಪಾಯಿಗಿಂತ ಜಾಸ್ತಿ ಇದ್ದರೆ ಟ್ಯಾಕ್ಸ್ ಮಾಡಿರಿ. 4,000 ರೂಪಾಯಿ ಕೊಟ್ಟಿದ್ರೆ 3,500 ರೂಪಾಯಿ ಬಿಟ್ಟು ಬರೀ 500 ರೂಪಾಯಿ ಟ್ಯಾಕ್ಸ್ ಮಾಡ್ರೆ ಕೇಳಿದ್ದೆ. ಇಲ್ಲಿ 3,500 ರೂಪಾಯಿಗಿಂತ ಕಡಿಮೆ ಐತೆ, ಹಂಗಾಗಿ ಇದನ್ನು ತೊಗೊಳಕ್ಕೆ ಬರಲ್ಲ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಸೆಂಟ್ರಲ್ ಗೌರ್ಮೆಂಟ್ ಸೆಕ್ಯುರಿಟೀಸ್ 9,000, ಇದು ಆ್ಯಸ್ ಯೂಶ್ವಲ್ ಹಂಗೆ ಟ್ಯಾಕ್ಸ್ ಮಾಡಬೇಕು. ನೆಕ್ಸ್ಟ್ ಹೀ ರಿಸೀವ್ಡ್ 500 ಪರ್ ಲೆಕ್ಚರ್ ಫಾರ್ 20 ಲೆಕ್ಚರ್ಸ್ ಡೆಲಿವರ್ಡ್ ಇನ್ ಎ ಕಾಲೇಜ್. ಸೊ ಪರ್ ಲೆಕ್ಚರ್ 500, ಬಟ್ ಔಟ್ ಈ ಡಿಡ್ 20 ಲೆಕ್ಚರ್ಸ್. ಸೊ ಮಲ್ಟಿಪ್ಲೈಡ್ 500 ಇಂಟು 20 5,000 ಲತ್ತು, ಸೊ 10,000 ರುಪೀಸ್.
Next, income from undisclosed sources. It is taxable. It is taxable. Here, last point is given. Collection charges paid on interest 200. So, it is allowed under section 57. I mean deduction. So, let us move on the board. What we call solution. Observe the board. This question arises in the previous year question paper 2013 and 2015 question paper in VSKB. So look at the answer. I have explained the question, then the solution. Question is, from the following information furnished by Mr. Basuraj, compute his income from other sources for assessment year 1920. First item, here Mr. Basuraj assessment year 1920, income from other sources. Simple. So first item, dividend from Indian company, it is fully tax free, so that's why it is put as nil under section 10 subsection 34. Next, second point, income from writing articles and magazines 4000. It is comes under other sources. Third point, he lives in a rented house. Income from subletting. This is comes under this point. Income from subletting house or subletting house. The first one here. Letting income, so 3000 into 12, letting income, letting income 3000 into 12, 36000 less allowable expenses. Allowable expenses, rent 6000. Here 6000 is given. 6000 into 1/3 into 12, so 24000. Next, rent after the municipal tax is given. Municipal tax. So amount is 1500. So 1000. So better you write down here 24000. So out of 36000, 24000. Right, I wrote here 24. Municipal tax 1500 into 1/3 directly 500. Next, municipal tax is over. Next, repairs 2700 is given. 2700 into 1/3 900. So 900 out of 36000 minus 44000 500 and 900. The balance will be 10,600. Next, third point is over. Next, fourth point. He received interest on bank deposits. Interest on bank deposits. Interest on bank deposits. So amount is 10,000. Next, fifth point. He earned lottery. When earned word is given, it means either lottery income had been grassed up. I mean
gross amount, lottery income. So 15,000 is given. Next, 7th point, chess game earned. Chess game income amount is 3,000. Next, 7th item, he received 12,150 interest on debenture of a company. So it is comes under the commercial securities, it should be gross up, interest on debentures 12,150. So 100 divided by 90, 12,150 into 100 divided by 90, 13,500. Next, 8th item, interest on tax free, debentures. Tax free debentures, gross amount, gross up is equal to amount is 2700 is given. So 2700 into 100 divided by 90. So 93s are 3000. Next, 9th item, interest on government of England bonds. So amount was 5,000. Next, 10th point, interest on POSB, post office SB account. So amount is nil because the maximum limit is 3,500. So amount given in the question, only 500 rupees. 500 is not allowed. Sorry, not taxable. Or not allowed. Both are same. Next, interest on central government. Central government securities 9,000. Next, 12th point, income from lecturing, here 20 lectures delivered by him, but per lecture is 500. So multiplied, 5 2s are 10, so 10,000. Next, 13th point, income from undisclosed source. Undisclosed source, 50,000. So here he delivered lecturing 20 lectures, but per lecture rupees 500. Only 20 lecturing madina, one lecture 500 rupees, 800 rupees. These are the incomes. The last point is given, collection charges paid on interest. So make them these totals. So gross income. Gross income, make the total 1,33,100. Use the calculator. 1,33,100 less deduction
under section 57. So interest on, sorry, collection charges, collection charges paid on interest. So collection charges is given 200. So 1,33,100 minus 200. So 1,33,100 minus 200, the balance will be 1,32,900. This is 15 marks. Put income from other sources. So after completion of this, you can write down this one note. Interest on post office SBI account is tax free. Another item is there. Dividend from Indian company, fully tax free. Write down the two notes. So up to this, not more than this explanation regarding 15 marks. This is question arised in twice in the previous year question papers, BSKUB. Thank you so much. This question for test your knowledge. So this question nimge self work ige. So ni work madri. Srimati Namita, a member of parliament, has furnished the following details of her income for the previous year 1819. So here rupees 40,000 per month salary as a MP. Any MP, MLA salary received during the year, it is taxable under OS. Other sources nalli na hakbeko. So if it is received here, second point, it taxable 40,000 into 12. So 48. So 2 lakh as the daily allowances in the year. Daily, if MLA or MP, daily allowances received during the year, it is fully tax free under section 10 subsection 17. Atto adnodar prakara daily allowances MP mathe MLA is received madidre tax free idu togalak baralla. Next, rupees 30,000 as a dividend from a company in Japan, it is taxable. Rupees 20,000 as dividend from Birla company. So Birla is an Indian company. So it means say that dividend from Indian company. So it is tax free. 10 subsection 34. Tax free. Next, winning from lotteries 42,000 bracket nil net anta kottidare. So it is clearly stated is net income. It should be gross up. 42,000 into 100 divided by 70. Next, factory building let out with plant and machinery. It is subletting income. So subletting income. So rent received 60,000. Out of 60,000, repairs, depreciation, and insurance. These three items should be deducted from 60,000. 60,000 rupees naga 8,000 more na kali beko. Last question nali answer bitsbekadre. Rent received or subletting income inner column less. Allowable expenses, repairs 8,000, less depreciation 6,000, insurance 6,000. Next, directors, after outer column only, amount anna haakbe, kudil the amount. Director's sitting fees received 10,000. It is taxable under OS. Tax modbe kithana. Next, she invested, Namita invested in the following securities. 40,000, 10% government bonds. 10% is allowed on 40,000. So 40,000 into 10 divided by 100. 4,000 interest on government bonds, it is taxable. Next, rupees 63,000, 10% tax free commercial securities. So it's clearly stated that it is a tax free commercial securities. It means that these securities should be gross up. So 63,000 into 10 divided by 100, 6,300 into 100 divided by 90, it is compulsory. First, 10% is to be allowed on 63,000. 63,000 mele 10% madre, 6,300. 6,300 baruttala adu net interest. Adana grass up madbeku. Yakatre idu tax free commercial securities anta helthana. Tax free commercial securities andre 4 types of securities nalli ondu security. So hagagi theory explain madbekadre helidina types of securities. Okay. 63,000 into 10 divided by 100 into 100 divided by 90. Grass up fund.
ನೆಕ್ಸ್ಟ್ ರುಪೀಸ್ 40,000 18% ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಆಫ್ ಎಕ್ಸ್ ಆಫ್ ಟಾಟಾ ಕಂಪನಿ ಲಿಮಿಟೆಡ್ ನಾನ್ ಲಿಸ್ಟೆಡ್. ಸೊ ಇದನ್ನು ಕೂಡ ಹಾಗೆ ಮಾಡಿರಿ, ಔಟ್ ಆಫ್ 40,000 18% ಈಸ್ ಟು ಬಿ ಅಲೌಡ್. ಸೊ 40,000 ಇಂಟು 18 ಡಿವೈಡೆಡ್ ಬೈ 100 ಇಂಟು 100 ಡಿವೈಡ್ ಬೈ 90. ಫಸ್ಟ್ 18% ಈಸ್ ಟು ಬಿ ಅಲೌಡ್ ಆನ್ 40,000. ಆಫ್ಟರ್ ಅಲೋಯಿಂಗ್ 18% ದ ಬ್ಯಾಲೆನ್ಸ್ ದ ಅಮೌಂಟ್ ವಿಲ್ ಲೀವ್ ಸಮಥಿಂಗ್. ದ ಅಮೌಂಟ್ ವಿಲ್ ಬಿ ಸಮಥಿಂಗ್ ಮೀನ್ಸ್ 7,200. 7,200 ಇಂಟು 100 ಡಿವೈಡ್ ಬೈ 90. ಈ 40,000 ಮೇಲೆ 18% ಮಾಡಿದ್ರೆ ನಿಮಗೆ 7,200 ಬರ್ತದೆ. 7,200 ರೂಪಾಯಿ ಬಂದ ಮೇಲೆ ಅದನ್ನು 100 ಡಿವೈಡ್ ಬೈ 90 ಮಾಡ್ಕೊಳ್ಳೇಬೇಕು. ನೆಕ್ಸ್ಟ್ ಇದಾಯಿತು. ನೆಕ್ಸ್ಟ್ ಸಿ ಪರ್ಚೇಸ್ಡ್ 30,000 10% ತಮಿಳ್ನಾಡು ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆನ್ 1/12/2018. 1/12/2018 ಅಂದರೆ ಡಿಸೆಂಬರ್ 1ಕ್ಕೆ ಪರ್ಚೇಸ್ ಮಾಡಿದ್ದಾನೆ, ಇದು ನೆನ್ಪಿಟ್ಕೋಬೇಕು. ದ ಡೇಟ್ ಶುಡ್ ಬಿ ಕನ್ಸಿಡರ್ಡ್. ಓಕೆ, 30,000 ಇಂಟು 10 ಡಿವೈಡ್ ಬೈ 100. 30,000 ಇಂಟು 10 ಡಿವೈಡ್ ಬೈ 100 3,000. 30,000 ಇಂಟು 10 ಡಿವೈಡ್ ಬೈ 100 3,000. ಸೊ 30,000 ಇಂಟು 10 ಡಿವೈಡ್ ಬೈ 100 ಈಸ್ ಓವರ್. 3,000 ಇಂಟ್ರೆಸ್ಟ್ ಚಾರ್ಜಬಲ್ ಟು ಟ್ಯಾಕ್ಸ್ ಅಂಡರ್ OS. ನೆಕ್ಸ್ಟ್ ಇಯರ್ ಇಂಟ್ರೆಸ್ಟ್ ಆನ್ ದ ಅಬೌವ್ ಸೆಕ್ಯೂರಿಟೀಸ್ ವಾಸ್ ಪೇಯಬಲ್ ಆಫ್ ಇಯರ್ 30th June ಆನ್ 31st December. ಸೊ ಇಂಟ್ರೆಸ್ಟ್ ಈಸ್ ಅಲೋವಬಲ್ ಫ್ರಮ್ 30th June ಮೀನ್ಸ್ ಜೂನ್ ಮಂತ್ ಹ್ಯಾಸ್ ಬೀನ್ ಎಕ್ಸಾಸ್ಟೆಡ್, ಮೀನ್ಸ್ ಕಂಪ್ಲೀಟ್ಲಿ ಓವರ್. ನೆಕ್ಸ್ಟ್ ಮಂತ್ ಈಸ್ ಸ್ಟಾರ್ಟ್ ಫ್ರಮ್ ಜುಲೈ. ಜುಲೈ ಟು ಡಿಸೆಂಬರ್ 6 ಮಂತ್ ಇಂಟ್ರೆಸ್ಟ್ ಇಸ್ ಟು ಬಿ ಅಲೌಡ್. ಓಕೆ, 1st June, 1/7. ಓಕೆ, 1/7 ಟು 31st December, 6 ಮಂತ್ಸ್. ಶಿ ಕ್ಲೇಮ್ಡ್ ದ ಫಾಲೋಯಿಂಗ್ ಎಕ್ಸ್ಪೆನ್ಸಸ್. ಇಂಟ್ರೆಸ್ಟ್ ಆನ್ ಇಂಟ್ರೆಸ್ಟ್ ಕಲೆಕ್ಷನ್ ಚಾರ್ಜಸ್ ಪೇಡ್ ಆನ್ ದ ಪೇಡ್ ಟು ದ ಬ್ಯಾಂಕ್, ಇಟ್ ಈಸ್ 450. ಸೊ ಅಲೌಡ್ ಅಂಡರ್ ಸೆಕ್ಷನ್ 57. ಫಸ್ಟ್ ಟೋಗ್ರಾಗ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಬಿಫೋರ್ ಎಕ್ಸಂಪ್ಷನ್, ಐ ಮೀನ್ ಗ್ರಾಸ್ ಇನ್ಕಮನ್ನು ಅಸಲಿಟೇಟ್ ಮಾಡಿದ್ಮೇಲೆ ನೆಕ್ಸ್ಟು ಡಿಡಕ್ಷನ್ ಅಂಡರ್ ಸೆಕ್ಷನ್ 57. ದ 450 ಇಸ್ ಟು ಬಿ ಅಲೌಡ್. ಕಮಿಷನ್ ಪೇಡ್ ಫಾರ್ ಪರ್ಚೇಸಿಂಗ್ ಆಫ್ ದ ಸೆಕ್ಯೂರಿಟೀಸ್ ಈಸ್ ನಾಟ್ ಅಲೌಡ್ ಬಿಕಾಸ್ ಇಟ್ ಈಸ್ ಡಿಸಲಬಲ್ ಎಕ್ಸ್ಪೆನ್ಸಸ್, ಶುಡ್ ನಾಟ್ ಬಿ ಕನ್ಸಿಡರ್ಡ್. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಪರ್ಚೇಸಿಂಗ್ ಅಬೌವ್ ಸೆಕ್ಯೂರಿಟೀಸ್ ವಾಸ್ ಮೇಡ್ ವಾಸ್ ರುಪೀಸ್ 4,000 ವಿಚ್ ಈಸ್ ಪೇಯಬಲ್ ಟು ಎ ಫ್ರೆಂಡ್ ಇನ್ ಜರ್ಮನಿ, ಬಟ್ ನೋ ಟಿ ಡಿ ಎಸ್ ವಾಸ್ ಮೇಡ್. ಇಟ್ ಈಸ್ ಕಂಪ್ಲೀಟ್ಲಿ ರಿಲೇಟೆಡ್ ಟು ದಿಸ್ ಒನ್. ದಿಸ್ ಒನ್ ಮೀನ್ಸ್ ಇಂಟ್ರೆಸ್ಟ್ ಆನ್ 10 ತಮಿಳ್ನಾಡು. ಈ ಶಿ ಪರ್ಚೇಸ್ಡ್ 30,000 10% ತಮಿಳ್ನಾಡು ಗೌರ್ಮೆಂಟ್. ಸೊ ಇದಕ್ಕೆ ಈ ಪಾಯಿಂಟಿಗೆ ಅದು ಕನ್ಸಿಡರ್ ಆಗುತ್ತೆ. ಯಾವ ಪಾಯಿಂಟಿಗೆ? ಓಕೆ, ಇಂಟ್ರೆಸ್ಟ್ ಆನ್. ಸೊ ಹಾಗಾಗಿ ಈ ಪಾಯಿಂಟನ್ನು ಏನು ಮಾಡಬೇಕು, ಸೊ ಕೀಪ್ ಇಟ್ ಇನ್ ಯುವರ್ ಮೈಂಡ್. ಇದು 6 ಮಂತ್ಸು ಆ ಜರ್ಮನಿ, ಇದಕ್ಕೆ ಯಾವುದು ತಮಿಳ್ನಾಡು ಬಾಂಡ್ಸಿಗೆ ಬರುತ್ತೆ, ಇದನ್ನು ಹೇಗೆ ಮಾಡ್ಬೇಕಂತ ಹೇಳ್ತೀನಿ. ಓಕೆ, ಇಯರ್ ದ ಇಂಟ್ರೆಸ್ಟ್ ಆನ್ ಲೋನ್ ಪರ್ಚೇಸ್ 4,000 ಈಸ್ ಟು ಬಿ ಇಗ್ನೋರ್ಡ್ ಬಿಕಾಸ್ ಇಟ್ ಈಸ್ ಟೋಟಲಿ ಡಿಸಲೌಬಲ್ ಎಕ್ಸ್ಪೆನ್ಸಸ್. ದಿಸ್ ಪಾಯಿಂಟ್ ಈಸ್ ನಾಟ್ ಟು ಬಿ ಕನ್ಸಿಡರ್ಡ್. ನೆಕ್ಸ್ಟ್ ಫೈನಲಿ ಕಾಂಪ್ಯೂಟ್ ಆರ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಫಾರ್ ಅಸ್ಮೆಂಟ್ ಇಯರ್ 2019 ಆನ್ 2020. ದ ಇಂಟ್ರೆಸ್ಟ್ ಆನ್ ಲೋನ್ ಈಸ್ ದೇರ್ ನೋ ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಪರ್ಚೇಸಿಂಗ್ ಅಬೌವ್ ಸೆಕ್ಯೂರಿಟೀಸ್ ಮೀನ್ಸ್ ದ ಅಬೌವ್ ಸೆಕ್ಯೂರಿಟೀಸ್ ಏನಿದೆಯಲ್ಲ 4,000, ಈ 4,000 ಜರ್ಮನಿಯಲ್ಲಿ ಪೇಮೆಂಟ್ ಆಗಿರೋದ್ರಿಂದ ನೋ ಟಿ ಡಿ ಎಸ್ ಅಲೋಬಲ್ ಮಾಡೋದ್ರಿಂದ ಈ ಪಾಯಿಂಟನ್ನು ಡಿಸಲೋಬಲ್ ಅಂತ ಮಾಡಬೇಕು. ಇಲ್ಲಿ ಮೇಲೆ ಒಂದು ಪಾಯಿಂಟ್ ಹೇಳಿದೆ ನೋಡಿರಿ, ಇಂಟ್ರೆಸ್ಟ್ ಆನ್ ದ ಅಬೌವ್ ಸೆಕ್ಯೂರಿಟೀಸ್ ವಾಸ್ ಪೇಯಬಲ್ ಆಫ್ ಇಯರ್ಲಿ. ಆಫ್ ಇಯರ್ ಮೀನ್ಸ್ ಫಸ್ಟ್ ಜುಲೈ ಟು ಡಿಸೆಂಬರ್. ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ 6 ಮಂತ್ಸ್. 6 ಮಂತ್ಸ್ ಹ್ಯಾಸ್ ಟು ಬಿ ಅಲೌಡ್ ಆನ್ ತಮಿಳ್ನಾಡು. ಹಿಯರ್ ತಮಿಳ್ನಾಡು ಬಾಂಡ್ಸ್ ಈಸ್ ದೇರ್ ಸೋರು ಗೌರ್ಮೆಂಟ್ ಸೆಕ್ಯೂರಿಟೀಸ್. ಸೊ ಶಿ ಪರ್ಚೇಸ್ 30,000 ಇಂಟು 10 ಡಿವೈಡ್ ಬೈ 100 3,000 ಇಂಟು 6/12 ಇಂಟ್ರೆಸ್ಟ್ ಆನ್ ತಮಿಳ್ನಾಡು ಗೌರ್ಮೆಂಟ್ ಸೆಕ್ಯೂರಿಟೀಸ್ 30,000 ಇಂಟು 10 ಡಿವೈಡ್ ಬೈ 100 ಇಂಟು 6/12 ಫ್ರಮ್ ಜುಲೈ ಟು ಡಿಸೆಂಬರ್ 6 ಮಂತ್ಸ್. ಹಿಯರ್ ಕ್ಲಿಯರ್ಲಿ ಸ್ಟೇಟೆಡ್ ಇನ್, ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ನೋಡ್ರಿ. ಜೂನ್ ಮುಗಿದೋಗಿದೆ, ನೆಕ್ಸ್ಟ್ ಸ್ಟಾರ್ಟ್ ಆಗೋದು ಜುಲೈ. ಜುಲೈಯಿಂದ ಡಿಸೆಂಬರ್ಗೆ 6 ತಿಂಗಳಾಗುತ್ತೆ. 30,000 ಇಂಟು
10 divided by 100 into 6 by 12. So this is homework, test your knowledge. Here the answer is given. Oh, do it yourself.